ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಾಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರ್ರೆ. ಶನಿವಾರ ಒಂದಳೆ 10 ಗಂಟೆ ಕಂಡುಬಿಡಿ ಹೊತ್ತು ಕಳೆದ ಕಾರ್ಯಕ್ರಮ ಶುರುವಾಯಿತು. ಪದಕ್ಕೆ ಸಿಗೋಸ್ತಿ ಫೆಂಗ್ಸರ ಪ್ಯಾಟಿ ಹೋಗಿ ಬತ್ತಿ ಗಣಸರ ಮೊಬೈಲ್ ತಗೊಂಡು ಫೆಂಡ್ಗಳು ಗೇಮ್ ಆಡ್ತಿಪ್ಪ ಗಣಗಳು ಎಲೆ ಚುರುಕುಟ್ಟಿ ಬೇಕಂತ ಹಳೆಯ ಮಳೆಯರು ಮತ್ತು ಮಕ್ಕಳು ಗಣ ಓಡಾಡ್ತಿ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾಚಿಗರು ಅವರ ಹಳೆಯ ಹಂಬಲ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹೋಯ್ ನಾವು ಕಳೆದ ಸಂಚಿಕೆ ಹೆಂಗೆ ಅಂದರೆ 26ನೇ ಸಂಚಿಕೆ ಒಂದು ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನೆ ಏನು ಕೇಳಿದ್ರೆ ಸಮ್ರ ಅಂದರೆ ಅಂತ ಅಂದಾಳೆ. ಇದಕ್ಕೆ ಬೇರೆ ಬೇರೆ ಜನ ಮಸ್ತ್ ಮಸ್ತ್ ಉತ್ತರವನ್ನು ಕಳಿಸಿರಿ. ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದ್ ಕೇಳೋದಿದ್ರೆ ಈ ಕುಟುಂಬ ಸಂಸಾರ ದೊಡ್ಡ ಬಳಗ ಅಂತ ಕಾಣಿ ಅದೆಲ್ಲವೂ ಆತ್ತೆ. ಯಾಕೆಂದ ಹೇಳ್ರಿ ಹಿಂದೆಲ್ಲ ಹೇಳಿದ್ರು ಹೇಳ್ತೀರಿ ಈ ಹಬ್ಬ ಅವ್ರ ಸಂಬ್ರ ಅಂದರೆ ಇಲ್ಲಿಂದ ಒಲ್ಲರಿಗಿತ್ತು ಅವ್ರ ಸಂಬ್ರ ಅಂದರೆ ಅದೇನು ಸಣ್ಣ ಅಂಟದಲ್ಲ ಅಂದೇಳಿ ಹೇಳ್ತಿದ್ರು. ಸಂಬ್ರ ಅಂದ್ರೆ ನಿರ್ದಿಷ್ಟವಾದ ಉತ್ತರ ಅಂತ ಕೇಳಿದ್ರೆ ನಮ್ಮ ಸಂಬಂಧಿಕರು ನಮ್ಮ ಕುಟುಂಬದವರು ಕುಟುಂಬದ ಬೀಳ ಇದಕ್ಕೆ ಸಂಬ್ರ ಅಂದೇಳಿ ಹೇಳೋದು. ಇವತ್ತು ನಾವು ನಿಮಗೆ ಕಲಾಚಿಗರು ಅವರ ಹಳಿ ಹಂಬಲು 27ನೇ ಸಂಚಿಕೆಯಾಗಿ ಹಳ್ಳಿ ಮದ್ದು ಅಂದ್ರೆ ನಾಟಿ ಮದ್ದುಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೆ ಯಾವ್ಯಾವುದಕ್ಕೆ ಯಾವ್ಯಾವ ನಮ್ಮನೆ ಮದ್ದು ಅಂದೇಳಿ ಹೇಳಿ ಅದರಂಗೆ ನಮಗೆ ಇವತ್ತು ತಿಳಿಸಿಕೊಡೋಕಿದ್ದು ನಮ್ಮ ಕಮಲಾಬಾಯಿ ವಂಡಾರು ಮಾರ್ವಿ ಇವರು ನಮಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸಿಕೊಡ್ತಿದ್ರು. ಹಾಗೆ ಈ ಕಮಲಾಬಾಯಿ ಅವ್ರ ಬಗ್ಗೆ ನಾವು ಹೇಳ್ಕೊಂಡಳಿ ಅಂತಿದ್ರೆ ಇಡೀ ನಮ್ಮ ಈ ಉಡುಪಿ ಭಾಗದ ಹೆಚ್ಚಿನ ಕಡೆಯ ಜನರು ಇವ್ರ ಹತ್ರ ಬಂದು ಮದ್ದು ತಗೊಂಡು ಹೋಗ್ರೆ ಹೆಚ್ಚಾಗಿ ಇವರು ಕೊಂಬಿ ನಿಶ್ಚಿತಾಂಗದಕ್ಕೆ ಸಾಲಿ ಕಚ್ಚಿದ ಕಲೆ ಇವ್ರ ಮದ್ದು ಭಾರಿ ಅತ್ಯುತ್ತಮ ಆಯ್ತಂದ್ರೆ ಹೆಚ್ಚಿನ ಜನ ಬರ್ತಾರೆ. ಹಾಗೆ ಇವ್ರ ಬಗ್ಗೆ ಇನ್ನೊಂದೆಂತ ಹೇಳ್ಕೊಂಡಳಿ ಹೇಳ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಷ್ಟು ಜನ ಮದ್ದು ತಗೊಂಡು ಹೋಗ್ಬತ್ತರು ಅವ್ರಿಗೆಲ್ಲರೂ ಇವ್ರ ಮದ್ದನ್ನು ಕೊಡ್ತಾ ಇದ್ರು. ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲ ಇವರಿಗೆ ಮನಸ್ಸಾರಿ ಏನೋ ಖುಷಿಯಿಂದ ಒಂದು ಸೇವೆ ಮಾಡ್ಕೊಂಡು ಬಂದಿರೋ ಆ ಸೇವೆನ ಇನ್ನೂ ಮುಂದುವರ್ಸ್ಕೊಂಡು ಹಾತಿ ಎಂಬ ಮನಸ್ಸಿಂದ ಬಂದವರಿಗೆಲ್ಲ ಕೊಡ್ತಿದ್ರು. ಅವರೇ ಕೆಲವರು ಇವರನ್ನು ಕಂಡು ಅಂದರೆ ಏನು ಆ ಸಹಾಯ ಎಲ್ಲ ತಗೊಂಡು ಬಾಕಿತ್ತು ಮದ್ದಿಗೆ ಏನೆಲ್ಲ ಬೇಕು ಅದನ್ನು ಹಾಡಿ ಗುಡ್ಡಿ ಅಂತೆಂಥ ಹಾಡಿಗೆಲ್ಲ ಹೋಯ್ ಅದನ್ನು ಒಂದು ಮೂಲಿಕೆಗಳನ್ನು ತಗೊಬರ್ಕ ಅದನ್ನೆಲ್ಲ ಸಂಗ್ರಹಿಸೋದಕ್ಕೆ ಬಂದವರೇ ಅವರು ಖುಷಿಯಿಂದ ಎಷ್ಟು ದುಡ್ಡು ಕೊಡ್ತಾರೋ ಅದನ್ನು ಅವ್ರು ತಗೊಂತಿರ್ಬಿಟ್ರೆ ಇವರದ್ದೇ ಆದ ಬೇಡಿಕೆ ಇಲ್ಲ ಎಷ್ಟು ಕೊಡಿ ಎಷ್ಟು ಕೊಡಿ ಅಂದೇಳಿ ಹೇಳಿ ಹಾಗೆ ಕೆಲವರು ಒಂದು ಕಾಯನ್ನು ಕೊಡುವ ಸಂಸ್ಕೃತಿ ಸಮೇತ ಇಟ್ಕೊಂಡಿರಂಬ್ರೆ ಹಾಗೆ ಅವ್ರು ಏನೆಲ್ಲ ಹೇಳ್ತಾರೋ ಅದನ್ನೆಲ್ಲ ನೀವೇ ಇವತ್ತು ಕೇಳಿ ಹಾಗೆ ತಿಳ್ಕೊಳ್ಳಿ. ಹಾಯ್ ನಮಸ್ಕಾರ ಮಾರ್ರೆ. ಎಲ್ಲರಿಗೂ ಕಲಾಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮದ 27ನೇ ಸಂಚಿಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾಯಿತ್ತು. ಇವತ್ತಿನ ನಮ್ಮ ಕಾರ್ಯಕ್ರಮ ಬಹಳ ಲಾಯ್ಕಿತ್ತು, ಭಾರಿ ಅಂದರೆ ಅಷ್ಟು ಸಾಪಿತ್ತು. ಅದು ಯಾಕೆ ಅನ್ನೋದಿದ್ರೆ ಈ ನಾಟಿ ಮದ್ದನ್ನು ಕೊಡೋಕೆ ಇವತ್ತು ನಮ್ಮಟ್ಟಿಗೆ ಒಬ್ರು ಇದ್ರು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋಕೆ. ಅವ್ರು ಯಾರು ಕೇಳೋದಿದ್ರೆ ಕಮಲಾಬಾಯಿ ಮಾರ್ವಿ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೆ. ಅಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ಕಾರ್ಯಕ್ರಮದಂಗೆ ಈ ಕರಾಳ್ ಗಂಟೆಗೆ ಹಾಗೆ ಮಾನಸರಿಗೆ ಚಂದ ಚಂದ ಮಕ್ಕಳಿಗೆಲ್ಲ ಮದ್ದು ಕೊಡೋದು, ಈ ನಾಟಿ ಮದ್ದು ಏನೆಲ್ಲ ಕೊಡ್ಲಕ್ಕೆ ಯಾವ್ಯಾವುದಕ್ಕೆ ಏನೇನು ಮದ್ದಿತ್ತು ಅದ್ರ ಬಗ್ಗೆ ಇವರೆಲ್ಲ ಲೈಕ್ ಮಾಡಿ ಹೇಳ್ತಾರೆ. ಅವ್ರು ಹಿಂದ್ಬೇಕೆ ಎಂಬ ಅವರೇ ಒಂದೊಂದು ಮದ್ದನ್ನು ನಮಗೆ ಹೇಳಿಕೊಡಲಿ. ಮೊದಲಿಗೆ ಅವರು ಸಾಧಾರಣ ಎಷ್ಟು ವರ್ಷದಿಂದ ಇದನ್ನೆಲ್ಲ ಕಲ್ತ್ಕೊ ಬಂದಿರೋ ಅದ್ರ ಬಗ್ಗೆ ಕೆಂಬ. ಅಮ್ಮ ನೀವು ಈ ಮದ್ದು ಕೊಡೋಕೆ ಸಾಧಾರಣ ಎಷ್ಟು ವರ್ಷದ ಹಿಂದಿಂದ ಕಲ್ತ್ಕೊ ಬಂದ್ರಿ? ನಾವೊಂದು 30 ವರ್ಷದ ಈಚೆ ಮಾಡ್ತಾ ಇದ್ದೆ.
30 ವರ್ಷದಿಂದ ಕಲ್ತ್ಕ ಬಂದಿರಿ. ನಿಮ್ಗೆ ಹೇಳಿ ಕೊಟ್ಟಾರ ಯಾರು ನೀವು ಕಲ್ತದ ಹಂಗೆ ಹೇಳಿ ಕೊಟ್ಟಾರ ಅಂದ್ರೆ ನಮ್ಮಲ್ಲೊಂದು ಧ್ಯಾನಿಗೆ ಹುಷಾರ್ಲಿ ಅದಕ್ಕೆ ಅವ್ರೊಂದು ಮದ್ದು ಕೊಡೋಕೆ ಒಂದು ಅವರಿಗೆ ಹಳೆಯರಿ ತಕೊಂಡ್ ಬಪ್ಪ ಕಾಯ್ದಿರೆ ಓ ಆ ಮರನ್ ತಕಬಾ ಆ ಗಿಡ ತಕಬಾ ಇದನ್ನೆಲ್ಲ ಹೇಳಿ ನಾನು ಅದನ್ನು ಮುಂದಾರಿಸ್ತಕ್ಕಂತ ನಿಮ್ಮನಿಗೆ ಯಾರೋ ಮದ್ದು ಕೊಡಕ್ ಬಂದಾಗ ಅದನ್ನ ಕಂಡು ನೀವು ಕಲ್ತ್ಕೊಂಡ್ ಹಿಂಗೆ ಒಂದೊಂದೇ 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 ಕಲ್ತ್ಕೊಂತ ಅಂದ್ರೆ ನಿಮ್ ಮಂಡಿ ಅಷ್ಟು ಚುರುಕಿ ಅದ್ರ ಸಾಧಾರಣದಾರಿಗೆ ಅದನ್ನ ಕಲ್ಲು ಕಾತಿಲ್ಲ ಅದಕ್ಕೆ ಅದ್ರದ್ದೇ ಅದ್ ಬೇರೆ ಆಯ್ಕ ಒಂದ್ರ ಬದ್ಲಿಗೆ ಇನ್ನೊಂದು ಹಾಕದಿದ್ರೆ ಅದು ಬೇರೆ ತಪ್ಪಾತ್ ಸಮಾತ ಅದಕ್ಕೆ ಅವ್ರು ಎಷ್ಟು ಐಟಮ್ ಹಾಕಿರಿ ಅಂದ್ರೆ ಅದನ್ನೇ ನಾನು ತಲೆ ವರ್ಕ್ ಮಾಡ್ಕೊಂಡು ಆ ಐಟಮ್ ಹಾಕಿ ಧ್ಯಾನಿಗೆ ಹುಷಾರ್ ಮಾಡಿ ಬಿಟ್ಟಿದ್ವಿ. ಹೋರಿಗೂ ಮದ್ದು ಕೊಟ್ಟಿದ್ವಿ, ಹೋರಿಗೂ ಹುಷಾರ್ ಮಾಡಿ ಬಿಟ್ಟಿದ್ವಿ. ಹೋರಿ ಜನ ಎಲ್ಲದಕ್ಕೂ ಮದ್ದು ಕೊಟ್ಟಿರಿ ನಮ್ಮ ನಮ್ಮ ಅದ್ರಲ್ಲಿ ನನ್ನ ಮಕ್ಕಳಿಗೆ ಒಂದು ಬತ್ಗಿರಣೆ ಆಯ್ತಾ ಅದಕ್ಕೆ ಯಾವ ಔಷಧಿನಾಳೆ ಅವ್ರು ಕೊಡ್ತಾರಲ್ಲ ಅದೇ ಗಿಡ ಕಂಡು ನಾನು ಅದನ್ನ ತಲೆ ವರ್ಕ್ ಮಾಡ್ಕೊಬಲ್ಲ. ನೀವು ಕಲ್ತ್ಕೊಂಡ್ ಈಗ ಮೊದ್ಲಿಗೆ ಕರಳ್ ಗಂಟಿಗೆ ಧ್ಯಾನಿಗೆ ಯಾವ್ದಕ್ಕಾರು ಮದ್ದು, ಈಗ ಮೊದ್ಲಿಗೆ ಯಾವ್ದಕ್ಕೆ ಮದ್ದು ಹೇಳ್ತೀರಿ ನೀವು? ನಾನು ಮೊದ್ಲು ಧ್ಯಾನಿಗೆ ಇದಕ್ಕೆ ತಂಡಿ ಅದಕ್ಕೆ ಹೇಳತಿ ಧ್ಯಾನಿಗ ಧ್ಯಾನಿಗೆ ತಂಡಿಯಾರ ಏನ್ ಮದ್ದು ಅಂತ ಹೇಳಿ ಧ್ಯಾನಿಗೆ ತಂಡಿಯಾರ ಅದ್ ಹೆಂಗ್ ಗೊತ್ತಿ ಅಂತ ಓಕೆ ಅದು ತಂಡಿ ಮಂಡಿ ತಗ್ಗ ಹುರ್ಕೊಂಡಿರ್ತಾಳೆ ಮಂಡಿ ಮೇಲ್ ಮಾಡಿ ಮಂಡಿ ಮೇಲ್ ಮಾಡಿದ್ರೆ ಹೊಟ್ಟಿ ಉಬ್ಬರ್ಸುತ್ತೆ ಹೊಟ್ಟಿ ಉಬ್ಬರ್ಸೋದಕ್ಕೆ ಅದಕ್ಕೊಂದು ಹಲ್ಲು ಕತ್ತಿ ಕಾಸಿ ಅದಕ್ಕೊಂದು ಬೆನ್ನಿಗೆ ಒಂದು ಆರು ಗ್ಯಾರಿ ಹಾಕೋದಕ್ಕೆ ತಂಡಿ ಹೊಟ್ಟಿ ಬರ್ಸ್ರಿ ಅಂತ ಮಾಡಕ ಹಲ್ ಕತ್ತಿನ ಕಾಸಿ ಅದಕ್ಕೆ ಬೆನ್ನಿ ಬರಿ ಹೇಳಿ ಬೆನ್ನಿ ಆರು ಬರಿಯಾ ಆರು ಅಂದ್ರೆ ಹೌದು ಒಂದು ಕೆಮ್ಮಿಗೆ ಇಡೋದು ಒಂಚೂರ ಮತ್ತೊಂದು ನೆಸ್ಲ ಹಣ್ಣಿಗೆ ಇಡೋದು ಎರಡು 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 ಬಾರಿ ಮುಂದೆ ಭುಜದ ಕೆಳಗೆ ಎರಡು ಬಾರಿ ಭುಜದ ಬ್ಯಾನ ಇದು ಅಲ್ಲೊಂದು ಎರಡು ಬಾರಿ ಅಂದ್ರೆ ಕತ್ತಿ ಒಂದೇ ಸಲ ಕಾಸಿ ಒಂದೇ ಸಲ ಒಂದೇ ಸಲ ಕಾಸಿ ಚೂರು ಚೂರು ತಾಂಗಿಸ್ತಾ ಬಾಪದಲ್ಲಿ ಅದ್ರಂಗೆ ಜನಿಗೆ ತಂಡಿ ಅದು ಕಮ್ಮಿ ಕತ್ತಿ ಕಾಸಿ ಹೌದೌದು ತುಂಬಿ ಸೊಪ್ಪಾಕಿ ತೋರಣಿ ಕತ್ತಿನ ತಂದಾಕಿ ಇದು ಅದಕ್ಕೆ ಬೇಕಾದ ಒಂದು ಮೊದಲಿಗೆ ತುಂಬಿ ಸೊಪ್ಪು ಇದು ತುರಾಣಿ ಕತ್ತಿ ತುರಾಣಿ ಕತ್ತಿ ಇದೆಲ್ಲ ಹಾಡಗಿಪ್ಪ ಅಂತದ ಹೌದೌದು ಅದೆಲ್ಲ ಹೊಲ್ನಂಗಿಪ್ಪದ ಹೊಲ್ನಂಗಿಪ್ಪದ ದಡ್ಡ ಮರ ಹತ್ತದು ಈ ತುರಾಣಿ ಕತ್ತಿ ತುಂಬಿ ಸೊಪ್ಪು ಅದಕ್ಕೆ ಒಂದು ಬೆಲ್ಲ ಒಂದು ಬೆಲ್ಲದುಂಡಿ ಒಂದು ಶುಂಠಿ ಚೂರ ಶುಂಠಿ ಒಂದು ನೀರುಳ್ಳಿ ಚೂರ ಒಂದು ನೀರುಳ್ಳಿ ವಾಮ ಒಂದ್ ಹತ್ತು ಮೆಣಸಿನಕಾಳು ಎಲ್ಲ ಒಟ್ಟು ಹಾಕಿ ಗುದ್ದಿ ಅದನ್ನ ದನಿ ತಿನ್ಸುದು ಅದರಲ್ಲಿ ಈ ತುರಾಣಿ ಕೆತ್ತಿ ಹಂಗೆ ಈ ತುಂಬಿ ಸೊಪ್ಪು ಒಂದು ಉಂಡಿ ಬೆಲ್ಲ ಮತ್ತೊಂದು ಶುಂಠಿ ಒಂದು ಹತ್ತು ಕಾಳು ಫಸ್ಟ್ ಮೆಣಸಿನ ಕಾಳು ಒಂದು ನೀರುಳ್ಳಿ ಗಂಡಿ ಒಂದು ನೀರುಳ್ಳಿ ಗಂಡಿ ಹಾಕಿ ಸಾಫ್ ಮಾಡಿ ಗುದ್ದು ಗುದ್ದಿ ಉಂಡಿ ಮಾಡಿ ತಿನ್ಸುದು ಗುದ್ದಿ ಅಂದ್ರೆ ಹಂಗಾರ ಸರಿ ನೀರು ಹಾಕಿಲ್ಲ ಸಾಧಾರಣ ಉಂಡಿ ಮಾಡುವ ಎಷ್ಟು ಉಂಡಿ ಇದೆಲ್ಲ ತುಂಬಾ ಹಾಕ ಈ ಕತ್ತಿ ಮಾತ್ರ ಸ್ವಲ್ಪ ತಂದ ನಾನು ಅಲ್ಲದೆ ತುಂಬಾ ಹಾಕ ಎಷ್ಟೆಷ್ಟು ಉಂಡಿ ತಿನ್ಸಕ್ಕೆ ಅದು ದನಿಗೆ ಮೂರು ಹೊತ್ತ ತಿನ್ಸೆ ಬೆಳಗ್ಗೆ ಒಂದೊಂದು ಉಂಡಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮಧ್ಯಾಹ್ನ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಉಂಡಿ ತಿನ್ಸರೆ ಅದನ್ನ ಇದು ತಂಡಿ ಅದು ಸಮಾಧಾನ ಸರಿ ಅಂದ್ರೆ ಈ ಹೊಟ್ಟಿ ಉಬ್ಬರ್ಸದ್ದು ಅಡಿ ಮಂಡಿ ಹೈ ಅದೆಲ್ಲ ಪೂರ ಗುಣ ಮತ್ತೆ ಜರ ಬಂದಕ್ಕೂ ಇದನ್ನೇ ಔಷಧಿ ಮಾಡುದು ಗಂಟಿ ಕರಳಿ ಜರ ಬಂದ್ರು ಇದೇ ನಮ್ಮನೆ ಮದ್ದು ಮಾಡ್ರೆ ಸಹ ಇದೇ ಇದೇ ಇಷ್ಟನ್ನು ಮಾಡಿ ಅವ್ ಕೊಟ್ರೆ ತಂಡಿಗೂ ಹತ್ತು ಜರಕ್ಕೂ ಎಲ್ಲದಕ್ಕೂ ಹತ್ತಿದ ಇದಿಷ್ಟ ಆಯ್ತಾ ಮಕ್ಕಳಿಗೆ ಕೈ ಕಾಲಂಗ ಸ್ವಲ್ಪ ಬಲ ಕಮ್ಮಿ ಆಯಿ ಕಾಲ್ ಕಾಲ್ ಹಿಂಗ್ ಒಂಥರ ಕೊಟ್ಟಿ ಕಣಗ ಎರಡು ಕಾಲು ಒಂದಾದದಕ್ಕೆ ಅದಕ್ಕೊಂದು ವಿಶೇಷವಾದ ಮದ್ದಿತ್ತು ಈ ಮದ್ದೆಲ್ಲ ಗೊತ್ತಿದ್ದಾರೆ ಇವತ್ತಿನ ದಿವಸ ಭಾರಿ ಕಮ್ಮಿ ಅಂತಂದ್ರೆ ನಮ್ಮ ಇವರು ಕಮಲಬಾಯಿ ಅವ್ರಿಗೆ ಗೊತ್ತಿತ್ತು ಅವ್ರ ಅದ್ರ ಬಗ್ಗೆ ಹೇಳ್ತಿದ್ರು ಈಗ ಮಕ್ಕಳಿಗೆ ಈ ಅದಕ್ಕೆ ಅಂತ ಮಾಡ್ಕ ಇದಕ್ಕೆ ಒಂದು ಹತ್ತು ಜೀರಿಗೆ ಕಾಳ ಒಂದು ಹತ್ತು ಜೀರಿಗೆ ಕಾಳ ಸ್ವಲ್ಪ ಒಂದ್ ನಾಲ್ಕು ಚಮಚ ಇದು ಹಾಲು ಹಸಿ ಹಾಲು ನಾವೊಂದ್ ನಾಲ್ಕು ಚಮಚಪಷ್ಟು ಹಸಿ ಹಾಲು ಒಂದ್ ಸ್ವಲ್ಪ ಜೀರಿಗೆ ಕಾಳ ಎರಡು ಕುತ್ತಂಬರಿ ಇದು ಮೆಣಸಿನಕಾಯಿ ಒಂದ್ ಎರಡು ಮೆಣಸಿನಕಾಯಿ ಅದನ್ನೆಲ್ಲ ಹಾಕಿ ಬತ್ಗಿರಣಿ ಸಪ್ಪ ಬತ್ಗಿರಣಿ ಗಿಡ ಇದು ಇದು ಎಲ್ಲಿ ಹತ್ತಿದು ಇಲ್ಲ ಕಾರಣ ಒಳ್ಳೆಲ್ಲ ಹತ್ತ ಗಿಡ ಜಡ್ ಬದಿಗೆ ಅಲ್ಲಿಲ್ಲ ಬತ್ಗಿರಣಿ ಸಪ್ಪ ಅದನ್ನ ಇದನ್ನೆಷ್ಟು ಪರಿ ಹಾಕಿ ಅದನ್ನ ಗುದ್ದಿ ರಸ ಹಿಂಡಿ ಮಕ್ಕಳಿಗೆ ತಿನ್ಸೋದು ಇದು ಕುಡಿಸೋದು ಬೆಳಗ್ಗೆ ಹಿಡಿ ಕಟ್ ಮುಟ್ಟುಕಾಗ ಇದಕ್ಕೊಂದು ಮುಷ್ಟೈತು ಹಿಡಿ ಕಟ್ಟು ಮುಟ್ಕಿದ್ರೆ ಮುಂಚೆ ನಾವು ಕುಡಿಸೋರು ಮುಟ್ಟುಕಾಗ ಅವ್ರ ತಾಯಿಯಂದರು ಇದ್ ಮಾಡುಕಾಗ ಹಿಡಿ ಕಟ್ಟು ಮುಟ್ಟುಕಾಗ ಇಲ್ಲ ಇಲ್ಲ ಈ ಒಂದು ಬತ್ಗಿರಣಿ ಇದಕ್ಕೊಂದು ವಿಶೇಷವಾದ ಮುಷ್ಟೈತು ಈ ಯಾರು ಈ ಮದ್ದನ್ನ ಮಾಡ್ತಾರ ಕಾಣಿ ಆ ಮದ್ದು ಮಾಡುವಾರ ಈ ಮದ್ದನ್ನ ಅರಿಕಿದ್ರೆ ಮುಂಚೆ ಹಿಡಿ ಕಟ್ಟು ಮುಟ್ಟುಕಿಲ್ಲ ಹಾಗೆ ಅದನ್ನ ಯಾವ ಮಕ್ಕಳಿಗೆ ಕುಡಿಸುತ್ತ ಆ ಮಕ್ಕಳ ಅಮ್ಮ ಸಮೇತ ಹಿಡಿ ಹೋಗಿಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆ ಕೊಡ್ಕೆ ಖಾಲಿ ಹೊಟ್ಟೆ ಎಷ್ಟು ಎಷ್ಟಪ್ಪ ಕೊಡ್ಕ ಅದು ಒಂದೇ ಚಮಚ ಒಂದೇ ಚಮಚ ನಿತ್ಯ ಕೊಡ್ಕ ಅಲ್ಲ ಒಂದು ಮೂರ್ ದಿನ ಮಾಡೋದು ಮೂರ್ ದಿನ ಹಿಡಿದು ಬೆಳಗ್ಗೆ ಮಾಡುದು ಆಗಳಿಗೆ ಸಮಾಪ್ತ ಇದೆಲ್ಲ ಮುಂಚೆ ಎಲ್ಲ ಪ್ರಯೋಗ ಮಾಡದ್ದು ಬೇರೆಯವರಿಗೆಲ್ಲ ಮದ್ದು ಕೊಟ್ಟು ಅದ್ರಾಗೆಲ್ಲ ಗುಣ ಗುಣ ಅದಕ್ಕೆ ನಾನು ಇದ್ ಮುಂದಾರಿಸ್ತಾ ಬಂದೆ ಮುಂದುವರ್ಸ್ತಾ ಬಂದದ್ದು ಇದು ಬತ್ಗಿರಣಿ ಬತ್ಗಿರಣಿ ಸೊಪ್ಪು ಬತ್ಗಿರಣಿ ಸೊಪ್ಪು ಮಕ್ಕಳ ಕೈ ಕಾಲೆಲ್ಲ ಬತ್ತಿ ಅದು ಮದ್ದು
ಇದು ಒಂದ್ ಸೈಡ್ ತಲೆ ಹೊಡ್ತಾ ಬಂದಕ್ಕೆ ಅದೇ ಹೆಚ್ಚ ಇದೊಂದು ಎಲ್ಲರಿಗೂ ಉಪಯೋಗ ಆಗ್ತದ ಅನ್ಸ್ಕಂತ. ಯಾಕೆಂದ್ರೆ ಎಲ್ಲರೂ ಸಮ್ಮಡಿಕೆ ಅನ್ಕಣಿ, ಹೆಚ್ಚಿನ ಜನ ನಮ್ಮ ಈ ಕಾರ್ಯಕ್ರಮದ ಮುಂಚೆ ಕೇಳಿದ್ರೆ ಒಂದ್ ಬದಿ ತಲೆ ನೋವು ಬಂದ್ರೆ ಅದಕ್ಕೆ ಎಂತ ಮದ್ದಿತ್ತಂದಳಿ. ಇವತ್ತಿನ ಕಾರ್ಯಕ್ರಮ ಕಾಣಿ ನಮ್ಮ ಕಮಲಬಾಯ್ ಅಮ್ಮ ಅದಕ್ಕೆ ಸರಿಯಾದ ಒಂದು ಮದ್ದನ್ನ ಹೇಳ್ತಿದ್ರು. ಅವ್ರು ಏನ್ ಹೇಳ್ತಾರ ಸರಿ ಮಾಡಿಕೆ ಅನ್ಕಣಿ, ಏನ್ ಮಾಡಕ್ ಒಂದ್ ಬದಿ ತಲೆ ನೋವು ಬಂದ್ರೆ ಅದಕ್ಕೆ ಒಂದ್ ತುಂಬಿಗೆ ಸೊಪ್ಪನ ಕೊಡಿನ, ಅದನ್ನ ಚೀಟ್ಕಂಡ ತುಂಬಿ ಕೊಡಿ, ಅದು ಚೀಟಿ, ಅದಕ್ಕೆ ಎರಡು ಮೆಣಸಿನಕಾಳು, ಒಂದು ಬೆಳ್ಳುಳ್ಳಿ ಸುಪ್ಪಿ, ಬೆಳ್ಳುಳ್ಳಿ ಸುಪ್ಪಿ ಅಲ್ಲ ಸುಪ್ಪಿ ಅಲ್ಲ ಸುಪ್ಪಿ ಅಲ್ಲ ಬೆಳ್ಳುಳ್ಳಿ ಬ್ಯಾಳಿ ಮಾತ್ರ ಇದನ್ನ ಹಾಕಿ, ಇದನ್ನ ಒಳ್ಳೆ ಟವೇರಿಗೆ ಹಾಕಿ ಅದನ್ನ ಗುದ್ದಿ ಅದ ರಸ ಮುಗಿ ಕೊಡು, ಮೂಗಿಗೆ ಬಿಟ್ಕಂಬ. ಈ ಏನ್ ಕೇಳ್ರಿ, ಏನ್ ಈ ತುಂಬಿ ಗಿಡ ಏನ್ ಇತ್ಕಣಿ, ಈ ತುಂಬಿ ಗಿಡದ ತಲೆಯನ್ನು ಚೀಟ್ಕಂಡ ಹಂಗೆ ಅದಕ್ಕೊಂದ್ ಎರಡು ಮೆಣಸಿನಕಾಳು ಹಾಕಂಡ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿನ ಚಂದ ಗುದ್ದಿ ಒಂದ್ ಬೆಳಿ ವಸ್ತ್ರ ತುಂಡಿಗೆ, ಒಂದು ತೆಳುವಿದ ವಸ್ತ್ರ ತುಂಡಿಗೆ ಹಾಕಿ ಮೂಗಿಗೆ ಎಷ್ಟು ಹುಂಡು ಬಿಟ್ಕೊಂಡು, ಅದು ಮೂರು ಹುಂಡು ಬಿಡುದು ಮೂಗಿಗೆ ಮೇಲ್ಮುಖ ಮಂಡಿ ಮಾಡ್ಕೊಂಡು ಮೂಗಿಗೆ ಮೂರು ಹುಂಡು ಬಿಟ್ಕೊಂಡು. ಅದು ಜಾಸ್ತಿ ಇದಾದಿದ್ರೆ ಅದು ಎರಡು ದಿನ ಬೆಳ್ಕತ್ತೆ, ಅಲ್ದಿರ ಒಂದೇ ದಿನದೊಳಗೆ ಒಂದೇ ದಿನಕ್ಕೆ. ಈಗ ಎಡಬದಿ ತಲೆ ನೋವು ಇದ್ರೆ ಎಡಬದಿ ಮೂಗಿಗೆ ಬಿಡ್ತ ಅಲ್ಲ ಬಲಬದಿ ಮೂಗಿ, ಎಡಬದಿ ಇದೊಂದು ವಿಶೇಷವಾಗಿ ಕಾಣಿ, ಯಾರಿಗಾರು ಎಡಬದಿ ತಲೆ ನೋವು ಶುರುವಾದಿದ್ರೆ ಬಲದ ಮೂಗಿ ಬಿಟ್ಕೊಂಡ್ಕ, ಬಲದ ಬದಿಗೆ ಶುರುವಾದಿದ್ರೆ ಎಡದ ಮೂಗಿ ಬಿಟ್ಕೊಂಡ್ಕಲ್ಲ ಅಂದ್ರೆ ಅದಕ್ಕೂ ಒಂದು ಹುಂಡು ಬಿಡ್ಕ ಆಚೆಗೆ ಜಾಸ್ತಿ. ಈಗ ಎಡದ ಬದಿ ತಲೆ ನೋವು ಇದ್ರೆ ಬಲದ ಬದಿ ಮೂರು ಹುಂಡು ಬಿಟ್ರೆ ಈ ಬದಿ ಒಂದು ಹುಂಡು, ಹೌದೌದು. ಆ ರೀತಿಯಾಗಿ ಮದ್ದು ಮಾಡೋದ್ರಿಂದ ಒಂದ್ ಬದಿ ತಲೆ ನೋವು ಕೂಡ್ಲೆ ಕಮ್ಮಿ ಆಗ್ತಾರಲ್ಲ, ಹೊತ್ತಿಗೆ ಅದ್ರದ ಪರಿಣಾಮ ತಲೆಯೆಲ್ಲ ಬೀಗತ್ ಮತ್ತೆ ಒಂದ್ ಸೈಡ್ ತಲೆನೋವು ಇದರಿಗೆ ಇದೆಲ್ಲ ನಿಶ್ಲೇಣೆ ಅಲ್ಲಿ ಬೀಗತ್ತೆ ಅಂದ್ರೆ ಜೋರ್ ತಲೆನೋವು. ಇದನ್ನ ಮಾಡಿ ಸ್ವಲ್ಪ ಹೊತ್ತಿನಂಗೆ ಇದ್ರದ ಪರಿಣಾಮ ಗೊತ್ತಾಗ್ತ ಅಲ್ಲ, ಜಾಸ್ತಿ ಇದ್ರೆ ಅದು ವಾಂತಿ ಆಗ್ಯಾರು ಒಳ್ಳೇದು, ಕಪಾಪುರ ಅದು ವಾಂತಿ ಆಗ್ತಾ ಇದ್ರೆ ಅಲ್ಲ ಬಿಟ್ಕೊಂಡ್ರೆ ಕೆಲವರಿಗೆ ವಾಂತಿ ಆಗ್ತದೆ, ವಾಂತಿ ಆದ್ರೆ ಅದು ಒಳ್ಳೇದು ವಾಂತಿ ಆದ್ರೆ ವಾಂತಿ ಯಾರು ಕಪಾಪುರ ಮತ್ತೆ. ಇದೊಂದು ವಿಶೇಷವಾದ ಮಾಹಿತಿ ಸಮೇತ ಕೇಳ್ಕೊಂಡು, ಎಲ್ಲರೂ ಮೂಗಿ ಬಿಟ್ಕೊಂಡಾಗಳಿಕೆ ವಾಂತಿ ಆದಿದ್ರೆ ಅದರಿಂದ ಏನು ತೊಂದರೆ ಇಲ್ಲ, ಕಮ್ಮಂತದ ಅವಶ್ಯಕತೆ ಇಲ್ಲ ಇಲ್ಲ. ಅದು ವಾಂತಿ ಆಗಿ ಹಾದಿದ್ರೆ ಅಲ್ಲಿಗೂ ಗುಣ ಆಗ್ತದೆ, ಹೌದು ಹೌದು. ಅದೇನು ಡಾಕ್ಟರ್ ಸೊಪ್ಪಿಗೆ ಹೋಯ್ಕರಲ್ಲ ಹೋಯ್ಕಂದಿಲ್ಲ ಇಲ್ಲ ಇಲ್ಲ ಇಲ್ಲ. ಈ ಒಂದು ಒಂದು ಬದಿ ತಲೆ ನೋವು ಇದು ಮತ್ತೆ, ಹೌದು ಹೌದು. ಮತ್ತೆ ಬೇರೆ ಇನ್ನೀಗ ಇದು ಇದು ಬೇಕಾ, ಅದು ಸಾಲಿ ಕಚ್ಚದಕ್ಕೆ ಸಾಲಿ ಕಚ್ಚದಕ್ಕೆ ಈಗ ಮದ್ದು ಹೇಳ್ತಾರ. ಈ ಸಾಲಿ ಕಚ್ಚದಕ್ಕೂ ಹಂಗೆ ಅದೊಂದು ಭಯಂಕರ ವಿಷಯ, ಸಾಲಿ ಕಚ್ಚರೆ ಸಾಲಿ ಕಚ್ಚದಕ್ಕೆ ಇವ್ರು ಮದ್ದು ಹೇಳ್ತಾರೆ. ಅದಕ್ಕೂ ಮುಂಚೆ ಸಾಲಿ ಕಚ್ಚರೆ ಅಂತ ಅಂತ ಕೇಳ್ಕೊಂಬ, ಸಾಲಿ ಕಚ್ಚರೆ ಅಂತ ಆಯ್ತು ಮನ್ಸರಿಗೆ, ಸಾಲಿ ಕಚ್ಚರೆ ಮೈ ಎಲ್ಲ ತೋರ್ಕಿ ಬತ್ತು ದದ್ದತ್ತು ಕಡಿ ಕಡಿ ಕೈ ಮೈ ಎಲ್ಲ ಇದಾಗಿ ಹತ್ತಿ. ಅದ್ರಾಗೂ ಈ ಕೆಲವ್ರು ಹೇಳ್ತಾರೆ ಕಡ್ಸಾಲಿ ಎಂತದಲ್ಲ ಅಂತ ಕಾಣಿ ದೊಡ್ಡ ದೊಡ್ಡದ, ಈ ಬಸರಿ ಸಾಲಿ ಬಸರಿ ಸಾಲಿ ಕಚ್ಚರೆ ಜಾಸ್ತಿ ನಂಜಮೀರು ನಂಜಮೀರು ಬಸರಿ ಸಾಲಿ. ಮತ್ತೆ ಈ ಕಾನಂಗೆ ಎಲ್ಲ ದೊಡ್ಡ ಸಾಲಿ ಇರುತ್ತಲ್ಲ ಆ ಕಪ್ಪು ಸಾಲಿ ಇದ್ರೆ ಅದು ಈ ಸರ್ಪನ ಇಸೋದ್ಗಿಂತ ಜಾಸ್ತಿ. ಓ ಈ ಕಾಡ್ಬದಿ ಹಾಲ್ನಾಗಿ ಕಪ್ಪು ಸಾಲಿ ಕಚ್ಚರೆ ಸರ್ಪನ ಇಸೋದ್ಕಿಂತ ಬಿಗಿ, ಹೌದು ಹೌದು. ಓಹೋ, ಅದಕ್ಕೆ ಜಂಗಮನ ಬೇರ್ ಜಂಗಮನ ಗಿಡ ಅಲ್ಲ ಬೇರ್ ಬೇರ್ ಆಯ್ಕ ಜಂಗಮನ ಬೇರ ಈ ಜಂಗಮ್ಮ ಇತ್ ಕಾಣಿ ಗಂಗಮ್ಮ ಸೊಪ್ಪ ಅಂತ ಕೆಲವರು, ಈ ಗಂಗಮ್ಮ ಸೊಪ್ಪಿನ ಬೇರ ಆಯ್ಕಂಬ್ರ ಅದಕ್ಕೆ ಈ ಗಂಗಮ್ಮ ಸೊಪ್ಪಿನ ಬೇರ್ ಮತ್ತೆ ಹಂಗೆ ಇದು ನೆಲ್ಕಣಿ ಬೇರ್ ಇದು ನೆಲ್ಕಣಿ ಬೇರ್ ಇದೊಂದು ವಿಶೇಷವಾದ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಿಪ್ಪದಿಲ್ಲ. ಇದು ನೆಲ್ಕಣಿ ಬೇರ್ ಹಂಗೆ ಗಂಗಮ್ಮನ ಸೊಪ್ಪು ಅದ್ರ ಸಂಖ್ಯೆ ನೆಲ್ಸಂಪಿ ಬೇರ್ ನೆಲ್ಸಂಪಿಗೆ ಬೇರ್ ನೆಲ್ಸಂಪಿಗೆ ಬೇರ್ ಅದಕ್ಕೆ ಇದು ಕಣಿ ಅಂದಿ ಮೇವು ಅಂದ್ರೆ ಈ ಕಣಿ ಹಂದಿ ಮೇವು ಬಗ್ಗೆ ಅದು ಎಲ್ಲಿ ಇರತ್ತ ಅದು ಹೆಂಗ ಅದು ಕಣಿ ಹಂದಿ ಹೊಡೆದ್ರ ಕೈಲ ಅದನ್ನ ನಾವು ತಕೊಂಡ್ ಬರ್ತೀವಿ. ಈ ಕಣಿ ಹಂದಿ ಅಂಬುದು ಕಣಿ ಹಂದಿ ಮೇವು ಇರತ್ ಕಣಿ ಅದು ಸಾಧಾರಣ ಯಾರಿಗೂ ಸಿಕ್ಕುದಿಲ್ಲ ಇಲ್ಲ ಇಲ್ಲ ಇಲ್ಲ. ಕಣಿ ಹಂದಿ ಮೇವು ಬಾರಿ ಅಪರೂಪ ಸಿಗ್ತದೆ. ಅದು ಎಷ್ಟು ದಡ್ಡಿರತ್ತ ಈಗ ಅದು ಸುಮಾರು ದಡ್ಡಿರತ್ತ ಸುಮಾರು ದಡ್ಡಿರತ್ತ ಅದಕ್ಕೆ ಎಂತ ಬೇತ ಜಾಸ್ತಿ ಹಾಕೋಕಾಗ ಒಂದಿಷ್ಟೇ ದಡ್ದು ಒಂದ್ ಹೊತ್ತಿಗೆ ಹಾಕ ಒಂದು ಮೂರು ದಿನಕ್ಕೆ ಇದು ಕೊಡುದು. ಕಡಿಕಿ ಲಿಂಬೆಹಣ್ಣು ಲಿಂಬೆಹಣ್ಣ ಏನ್ ರಸದಂಗ ತೆಗೆದು ಈ ಇದನ್ ಏನ್ ಕೇಳ್ರಿ ಗಂಗಮ್ಮನ ಬೇರ ಮತ್ತೆ ಹಂಗೆ ನೆಲ್ಸಂಪಿ ಬೇರ ಇದೊಂದು ನೆಲ್ಕಾಣಿ ಬೇರ ನೆಲ್ಕಾಣಿ ಬೇರ ಇವು ಮೂರನ್ನು ಮತ್ತೆ ಅದ್ರ ಸಂತ ಈ ಕಣಿ ಹಂದಿ ಮೇವು ಇದನ್ನ ಹಾಕಿ ಲಿಂಬೆಹಣ್ಣು ಅರ್ಧ ಕತ್ತರಿಸ್ಕೊಂಡ ಅದನ್ನ ಎಲ್ಲ ಹಾಕಿ ಇದನ್ನ ರಸ ಹಾಕಿ ಅದನ್ನ ತೆಗೆದು ತೆಗೆದು ಒಂದು ಚಮಚ ಮಾಡಿ ಕೊಡೋದು ಮೂರು ದಿನ ಒಂದ್ ಚಮಚ ಮಾಡಿ ಮೂರು ದಿನ ಹೊಟ್ಟೆ ಕೊಡು ಮೂರು ದಿವಸ ಹೊಟ್ಟೆ ಕುಡು ಅದು ಬರೀ ಹೊಟ್ಟೆಲೆ ಕೊಡ್ಕ ಬರೀ ಹೊಟ್ಟೆ ಕುಡಿಕ ಮೂರು ದಿವಸ ಇದನ್ನ ಮಾಡಿ ಕುಡುದ್ರಿಂದ ಏನು ಸಾಲಿ ಕಚ್ಚಿದ ಅದ್ರ ವಿಷ ಪೂರ ಅದ್ರ ಮೇಲ್ ಮೈಂಗ್ ದದ್ದಗಿದ್ದ ತೋರಿಗಿರಿ ಅಂತ ಬರ್ತಿಲ್ಲ. ಇದೆಲ್ಲ ನೀವು ಮುಂಚೆ ಎಷ್ಟೋ ಜನಕ್ಕೆ ಕೊಟ್ಟಂತ ಮದ್ದು ಕೊಟ್ಟಂತ ಮದ್ದೆ ನಾನು ಈ ವರ್ಷನ ಈಗ ಮೂರ ನಾಲ್ಕು ದಿನ ಕೊಟ್ಟಿದ್ವಿ. ಹೌದಾ? ಅವ್ರ ಮಂಡಿ ಆಡ್ತಾ ಇದ್ರು ಮಸ್ತ್ ಜನ. ಈ ವರ್ಷನ ಕೊಟ್ಟಿದ್ವಿ. ಇದು ಕೊಮಿನಿಸ್ಗೆ ಇದು ಕೊಮಿನಿಸೈ ಅದಿರ್ಲಲ್ಲ ಅದು ಆಸ್ಪತ್ರೆಗೆಲ್ಲ ಹೋಗಿ ಆಯ್ದೆ ಇಲ್ಲಿಗೆಲ್ಲ ಬಂದಿರಿ ಕೊಮಿನಿಸ್ ಅವರಿಗೆ ನಾನು ಔಷಧಿ ಈ ಮಂಡ್ಬೆಟ್ಟಿ ತಾಂಗ್ರೆ ಇದು ಮಂಡ್ಬೆಟ್ಟ ಮುಂದೆ ಪೂರ್ತಿ ಇದೆ ಕೊಳ್ತದ
ಅದ್ರಲ್ಲಿ ನಾನು ಇದನ್ನೇ ಅಂತ ಹೇಳ್ತಾ ಇದ್ಕೆಲ್ಲ ಈ ಕಾಂಬಿನೇಷನ್ ಅಂದ್ರೆ ಭಯಂಕರ ವಿಶಾಲ ದಾದ ಅದಕ್ಕೊಂದು ಸೀಕಾಯಿ ಮತ್ತೆ ಅರ್ಶಿನ ಈ ಕಾಂಬಿನೇಷನ್ ಕಚ್ಚದಕ್ಕೆ ಮದ್ಯ ಏನಂದಿ ನಮ್ಮ ಕಮಲಬಾಯಿ ಅಮ್ಮ ಹೇಳ್ತಿದ್ರು ಸಾಫ್ ಮಾಡಿ ಕೇಳ್ಕಣಿ ಒಂದು ಸೀಕಾಯಿ ಮತ್ತೆ ಸೀಕಾಯಿ ಅರ್ಶಿನ ಪುಡಿ ಮತ್ತೆ ತೆಂಗಿನೆಣ್ಣೆ ತೆಂಗಿನೆಣ್ಣೆ ಕಾಳು ಜೀರಿಗೆ ಇದನ್ನೆಲ್ಲ ಒಟ್ಟು ಹಾಕಿ ಗುದ್ದುದು ಗುದ್ದಿ ತೆಂಗಿನೆಣ್ಣೆ ಕಾಯಿ ಜೀರಿಗೆ ಮತ್ತೆ ನಮ್ಮ ಇದು ಸೀಕಾಯಿ ಮತ್ತೆ ಅದ್ರ ಸಂಕು ಅರ್ಶಿನ ಅದೆಲ್ಲ ಕೊದ್ದು ಆದ್ಮೇಲೆ ಅರ್ಶಿನ ಪುಡಿ ಹಾಕಿ ಲಾಸ್ಟ್ ಇಡ್ಸೋದು ಬಾಣಲಿಗೆ ಹಾಕಿ ಅದನ್ನ ಕೊಯ್ಸಿ ಲಾಸ್ಟಿಗೆ ಅರ್ಶಿನ ಪುಡಿ ಹಾಕುದು ಅರ್ಶಿನ ಪುಡಿ ಹಾಕಿ ಇಳಿಸುದು ಎಷ್ಟು ಹೊತ್ತು ಕೊಯ್ಸಕ್ಕೆ ಸಾಧಾರಣ ಇಲ್ಲ ಅದು ಪಟ ಪಟ ಹೊಟ್ಟರ ಕೂಡ ಲಾಸ್ಟಿಗೆ ಇಳಿಸುದು ಹೌದಾ ತೆಂಗಿನೆಣ್ಣೆ ಹಾಕಿ ಕೊಯ್ಸಿ ಇದಾಪ್ಸುರಿ ಅಕೇರಿ ಇದ್ದಕ್ಕೆ ಹಾಕಿ ಕಡಿಕ ಎಣ್ಣೆ ಮಾಡಿ ಬೆಚ್ಕೊಂಡು ಅದೇ ಈಗ ಎಣ್ಣೆ ಮಾಡಿ ಇಟ್ಟಿದ್ದೀವಿ ಕಣಿ ಇದು ಮಾಡಿ ಬೆಚ್ಚದ ಮಿಂಚತ್ ಕಣಿ ಎಣ್ಣೆ ಅಲ್ಲ ಅರ್ಶಿನ ಹಾಕಿ ಒಳ್ಳೆ ಮಿಂಚತ್ತಿದ್ ಅದು ಕಮ್ಮಿನ ಸಾಂಗಿ ಮಿಂಚದಲ್ಲ ಅದೇ ಕಮ್ಮಿನ ಸಮಿಂಚದಕ್ಕೆ ಐದು ಎಣ್ಣೆ ಮಿಂಚ ಈ ಎಣ್ಣೆ ಹಾಕಿದ್ರೆ ಅದು ಅಲ್ಲಿಗೆ ಇದಾಗ್ತ ಎಷ್ಟೋ ಜನದ ತಾಂಗಿ ತಂದೆ ಈ ಆಸ್ಪತ್ರೆ ಮದ್ದಾಯ್ದಿದ್ದಾರೆ ಇಲ್ಲಿ ಬಂದಿರ ಅಲ್ಲ ಕಳೆದರ್ಶಿ ಇಬ್ಬರೇನೋ ನಡೋರು ಏನ್ ಬಂದಿರ ಅದು ಅವ್ರಿಗೆ ಇಡೀ ಬೆರ್ಲಿ ತಾಂಗಿ ಬೆರ್ಲು ಒಂದ್ ಬೆರ್ಲ ತುಂಡ್ ಮಾಡೋದನ್ ಮಾಡಿರ ತೆಗಿದನ್ ಮಾಡಿರ ಕಡಿ ಯಾರು ಹೇಳಿ ಇಲ್ಲಿ ಬಂದಿರ ಅವ್ರಿಗೆ ಒಂದ್ 15 ದಿನ ಬಿಟ್ಟು ಮತ್ತೊಂದ್ಸಲ ಬಂದಿದ್ದೆ ಮತ್ತೊಂದ್ಸಲ ಬರ್ತೀವಿ ಕರೆಕ್ಟ್ ಇರೋದು ಹೌದು ಈ ಎಣ್ಣೆಗೆ ಇದೆ ಹಂಗಾರೆ ಈ ಒಂದು ಎಣ್ಣೆಗೆ ಅಂತ ಆಸ್ಪತ್ರೆ ಗುಣ ಇದ್ದಿತ್ತು ಈ ಎಣ್ಣೆ ಹಂಗಾರೆ ಇದಕ್ಕೆ ಎಷ್ಟು ಶಕ್ತಿ ಇರಬಹುದು ಹಂಗೆ ಇನ್ನೊಂದು ನಾನು ವಿಷಯ ಕೇಳಿದಿ ಈ ಕೆಲವು ಹೆಚ್ಚಿನ ಜನ ಮದ್ದು ಕೊಡ್ತಾರೆ ಮದ್ದು ಕೊಡುವರ ಕೈಗುಣ ಒಳ್ಳೇದಿ ಬೇಗ ಗುಣ ಆತ್ತಂದ್ರೆ ಕೆಲವ್ರು ಏನೇ ಒಂದು ಯಾವ್ದೇ ಕಾಯಿಲೆಗಾರು ಎಂತಾರು ಒಂದು ಮದ್ದು ಕೊಟ್ರೆ ಅವ್ರ ಕೈಗುಣ ಒಂದು ಕೈನೇ ಕಡಿನೆ ಕಡದಿದ್ರೆ ಇದೊಂದು ಚೂರು ಒಂದು ಎಣ್ಣೆನ ಅದನ್ನ ಒಂಚೂರು ಕೈ ಹಚ್ಕೊಂಡ್ರೆ ಕೂಡ್ಲೆ ಗುಣ ಕೂಡ್ಲೆ ಗುಣ ಆತ ಬರೀ ಕಾಂಬಿನೇಷನ್ ಮಾತ್ರ ಏನಲ್ಲ ಏನು ಕತ್ತಿ ತಾಂಗಿಯೋ ಹಾರಿ ತಾಂಗಿಯೋ ಎಂತ ಕಾಯಿ ಆತಿದ್ರು ಅದಕ್ಕೆ ಈ ಎಣ್ಣೆ ಉತ್ಕೊಂಡ್ರೆ ಕೂಡ್ಲೆ ಗುಣ ಆತ ಏನು ಉರಿಗಿರಿ ಇಲ್ಲ ಇಲ್ಲ ಎಂತದೂ ಇಲ್ಲ ಹಾಗೆ ಕೂಡ ಸ್ವಲ್ಪ ಎಣ್ಣೆ ಕೊಡ್ತೀವಿ ತಗೊಂಡು ಪಾರ್ಸೆಲ್ ಮಾಡಿ ಒಂದು ಉಪಕಾರವೇ ಆಗ್ತದೆ ಆಯ್ತಲ್ಲ ಕಡೆಗೆ ಮತ್ತೆ ಇದು ಅಗ್ನಿ ಸರ್ಪ ಅದಕ್ಕೆ ಒಳ್ಳಿಕೊಡಿ ಒಳ್ಳಿಕೊಡಿನ ಇದನ್ನ ಚೀಟಿ ಬೆಳಗ್ಗೆ ಮುಚ್ಚಿ ಒಂದು ಹೊತ್ತು ಮಾಡಿ ಕೊಡೋದಿಲ್ಲ ಬೆಳಿಗ್ಗೆ ಅಗ್ನಿ ಸರ್ಪದ ಬಗ್ಗೆ ಹಂಗೆ ಒಂಚೂರು ನಿಮ್ಮ ಹತ್ರ ಕೇ ಮಾತಾಡಿ ಈ ಅಗ್ನಿ ಸರ್ಪ ಈ ಕೆಲವರಿಗೆಲ್ಲ ಹೊಟ್ಟಿ ಸುತ್ತ ಆತ ಕೆಲವರಿಗೆ ಇಲ್ಲ ರಟ್ಟಿ ಬಿಡ್ತಾರೆ ಬೆನ್ನು ಬಿಡ್ತಾರೆ ಬೆನ್ನೆಲ್ಲ ಸುತ್ತ ಬತ್ತಲ್ಲ ಬೆನ್ನು ಸುತ್ತ ಬಂದ ಅದು ಕೂಡು ಕಾಗ ಅಂತ ಹೇಳ್ತಾರಲ್ಲ ಅದು ಕೂಡ್ರೆ ಮನ್ಸರು ಹೇಳ್ತಾರಲ್ಲ ಸಾಯ್ತರಂದ್ರು ಅದೇ ಅದೇ ಕೂಡ್ಲೆ ಮಾಡ್ರೆ ಕೂಡ್ಲೆ ಗುಣ ಕೂಡ್ಲೆ ಗುಣ ಮಾತ್ರ ಅಗ್ನಿ ಸರ್ಪರ್ ನೋವು ಭಯಂಕರ ಅಯ್ಯೋ ಅದ್ರಷ್ಟು ಇದೆ ಯಾವ್ದು ಅಲ್ಲ ಅದಕ್ಕೆ ಪತ್ತಿಗೆ ಏನ್ ಮಾಡ್ಕಿತ್ತ ಪತ್ತಿ ಮಾಡ್ತಾರೆ ಅದಕ್ಕೆ ಹುಳಿ ಖಾರ ತಿಮ್ಕಾಗ ಮತ್ತೆ ಗೌಲ್ ತಿಮ್ಕಾಗ ಇದು ಆಪಲರಿ ಗೌಲ್ ತಿಮ್ಕಾಗ ಎಷ್ಟು ದಿನ ಗಂಟೆ ಮಾಡ್ಕೋದು ಅಂದ್ರೆ ಅದು ಒಂದು 15 ದಿನ ಒಂದು ವಾರ ಜಾಸ್ತಿ ಮೇರದಿದ್ರೆ ಸಾಮಾನ್ಯ ಒಂದು 15 ದಿನ 15 ದಿನ ಅದಕ್ಕೆ ಆಗಳಿಕೆ ಅಂತ ಮಾಡಿ ಒಳ್ಳೆ ಕೊಡಿನ ಒಳ್ಳೆ ಕೊಡಿನ ಮತ್ತೊಂದು ಇದೇ ಸೊಪ್ಪನ ಅರ್ಧ ಬರೀ ಸೊಪ್ಪು ಇದು ಸೊಪ್ಪನ ಕೊಡಿ ಹೊಟ್ಟಿ ಕೊಡೋದು ಸ್ವಲ್ಪ ಮತ್ತೆ ಅದನ್ನ ಕಡದು ಹಚ್ಚು ಕಡದು ಅಗ್ನಿ ಸ್ವಲ್ಪ ಹಚ್ಚು ಕುಡುದು ಮತ್ತೆ ಕುಡುದು ಖಾಲಿ ಹೊಟ್ಟಿ ಅದಕ್ಕೆ ಎಷ್ಟು ಸತಿ ಅದು ತಿನ್ಕೊಂಡು ಏಳೇ ಸಲ ಬೆಳಿಗ್ಗೆ ಸಾಯಂಕಾಲ ಅಷ್ಟೇ ಕುಡ್ದಾಗಳಿಗೆ ಅಗ್ನಿ ಸರ್ಪ ಅಂದ್ರೆ ಗುಣ ಮತ್ತೆ ಇದನ್ನ ಎಲೆ ಒಟ್ಟಿ ಇದನ್ನ ತೊಳೆದು ಅದನ್ನ ಕಡ್ದು ಹಚ್ಚುದು ಹಚ್ಚುದು ಗಾಯಕ ಹಚ್ಕೊಂಡು ಸರಿ ನೀರಂಗೆ ಹಾಕಿ ಕಡ್ದು ಇದು ಮಾಡ್ರೆ ಅಗ್ನಿ ಸರ್ಪ ಗುಣ ಇಷ್ಟ ಸಿದ್ಧಿ ಕಲ್ತಿದ್ವಿ ಇದು ತಾಳಂಗಳ ಇದ್ರೆ ಇಲ್ಲ ಎರಡು ಬದಿ ಗಡ್ಡೆ ತಾಳಂಗ್ಲ ಆಗ್ತಲ್ಲ ತಾಳಂಗ್ಲ ಅಂಜಲ್ ನುಂಗು ಅಷ್ಟು ಕಷ್ಟ ಆಗ್ತ ಇದನ್ ಗುದ್ದಿ ಇದ್ರ ಹೆಸರು ಏಟಿಕಾಯಿ ಗೊತ್ತಿಲ್ಲ ನಿಮ್ಮಲ್ಲಿ ಇಲ್ಲಿ ಅಮರ ಹೆರಟಿಕಾಯಿ ಇದನ್ನ ಎಂತ ಮಾಡೋದಾಯ್ತಾ ಇದನ್ನ ಒಳ್ಳೆ ತೊಳೆದು ಲಾಯಕ್ ಮಾಡಿ ಒಂಚೂರು ರಸ ಮಾಡುದು ರಸ ಮಾಡಿ ನುಂಗಿ ಬಿಡುದು ಇದ್ರೆಲ್ಲ ಒಡೆದಾತ್ ಇದನ್ನ ಎಂತ ಮಾಡುದು ಗುದ್ದಿಯ ಗುದ್ದಿ ರಸ ಒಂಚೂರು ಕೊಡುದು ಹಸಿನೆ ಹಸಿನೆ ಹಸಿ ಅಂದ್ರೆ ಇದು ಒಣಕಟ್ಟೆ ಸಿಕ್ಕುದು ಇದೀಗ ಹಸಿ ಎದ್ದಕ್ಕೆ ತಂದು ಇದನ್ನ ಗುದ್ದಿ ಎಂತ ಹಾಕಿ ಗುದ್ದು ಬರೀ ಇದನ್ನೇ ಗುದ್ದು ಬರೀ ಗುದ್ದುದೇ ಅಷ್ಟೇ ನೀರ್ ಹಾಕಿ ರಸ ಭತ್ತ ಅಲ್ಲ ಅದು ನೀರ್ ಹಾಕಿಯೇ ಗುದ್ದುದು ನೀರ್ ಹಾಕಿ ಇದನ್ನ ಗುದ್ದಿ ನೀರಿಗೆ ಹಾಕೋದು ಅದನ್ನೊಂಚೂರು ಕುಡುದು ಎಷ್ಟು ಕುಡಿಕತ್ತ ಇಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಇದ್ರಂಗ ಒಂದ್ ಅರ್ಧ ಗಿಣಲ್ಲಿ ಕುಡ್ದು ಬಿಟ್ರೆ ಒಳ್ಳೇದು ಹೌದಾ ಎಷ್ಟು ದಿವಸ ಮಾಡ್ಕಿದ ಇಲ್ಲ ಅದು ಒಂದೇ ಸಲ ಒಂದೇ ಸಲ ಅದು ಒಡ್ದಾತದು ಇವೆಲ್ಲ ಮದ್ದು ಇದೆಲ್ಲದು ಮದ್ದೆ ಈ ಕಾನಲ್ಲ ಯಾವ ಗಿಡ ಇತ್ತು ಕಣಿ ಎಲ್ಲದು ಮದ್ದೆ ನಮ್ಮ ಇವತ್ತಿನ ಪ್ರಶ್ನೆ ಏನ್ ಕೇಳಿದ್ರೆ ಸಾಫ್ ಮಾಡಿ ಕೇಳ್ಕಣಿ ಮ್ಯಾರ್ಲ್ ಅಂದ್ರೆ ಅಂತ ಮ್ಯಾರ್ಲ್
ಈ ಪದದ ಅರ್ಥ ಅಂತ ಕುಂದಾಪುರ ಕನ್ನಡದಂಗೆ ಮ್ಯಾರ್ಲ್ ಅಂಬ ಪದದ ಅರ್ಥ ಅಂತ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯೆಗೆ ದೂಡಿಬಿಡಿ. ನೀವು ಅದನ್ನು ಹೇಗಳಿಗೆ ಕಳ್ಸ್ಕೊಂಡು ಹೇಳಿದ್ರೆ ನಾಳೆ ಬಯಸರಿ 6 ಗಂಟೆ ಒಳಗೆ ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆ ಒಳಗೆ ನಮ್ಗೆ ಉತ್ತರ ಕಳಿಸಿನಿ. ನಾವು ಬರೋ ಸಂಚಿಕೆ ಶುರುವಾಗ ಉತ್ತರವನ್ನು ಕಂಡು ನಿಮ್ಮ ಫೋಟೋ ಮತ್ತು ಹೆಸರನ್ನು ಅದು ಸಂಚಿಕೆಗೆ ಹಾಕ್ತು. ಹಾಗೆ ಇನ್ನೊಂದು ಅಂತ ಹೇಳಿ ನೀವು ಕಳಿಸೋದು ಉತ್ತರ ಸರಿಯಾಗಲಿ ತಪ್ಪಾಗಲಿ ದಯವಿಟ್ಟು ನಿಮ್ಮ ಉತ್ತರ ಕಳಿಸೋ ಸುರಿಗೆ ನೀವು ಅದಕ್ಕೆ ನಿಮ್ಮ ಫೋಟೋ ಮತ್ತು ಹೆಸರನ್ನು ದಯವಿಟ್ಟು ಕಳಿಸಿಕೊಡಿನಿ. ಹಾಗೆ ಇನ್ನೊಂದು ಅಂತ ಕೇಳಿದ್ರೆ ಯಾರು ಸಮೇತ ಯೂಟ್ಯೂಬ್ ಹಂಗೆ ಉತ್ತರವನ್ನು ಕಮೆಂಟ್ ಮಾಡಬೇಡಿ, ಯೂಟ್ಯೂಬಿಗೆ ಈ ಉತ್ತರವನ್ನು ಹಾಕಬೇಡಿ, ಡೈರೆಕ್ಟ್ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ. ಈಗ ನೀವು ಸಾಧಾರಣ ಅಷ್ಟು ವರ್ಷದಿಂದ ಕಲ್ತ್ಕೊಂಡು ಬಂದಿರಿ ಅಂತ ಹೇಳ್ರಿ, ಹಂಗೆ ಅದ್ರ ಸಂಖ್ಯೆ ನೀವು ನಾನು ಅದಕ್ಕೆ ಅವ್ರಿಗೆ ನಾನು ಎಲ್ಲೂ ಹಣಕಾಸು ಎಲ್ಲೂ ಕೆಂಪ್ಕೊತಾರೆ, ಒಂದು ಕಾಯಿ ಕೊಟ್ಟು ದೇವ್ರಿಗೆ ಒಡವು ಕೊಡಿನಿ. ಈಗೆಲ್ಲಾರು ವಾರ ಒಂದು 50 ರೂಪಾಯಿ ಹಿಂಗೆಲ್ಲ ಕೊಡ್ತಾರೆ. ಆದ್ರೆ ಅದಕ್ಕಾಗಿ ನಾನು ಇದ್ ಮಾಡ್ಲಿ ಅಂದ್ರೆ ಆ ದಿವಸದಿಂದ ಈ ದಿವಸದವರೆಗೆ ಬರೀ ಜನರ ಸೇವೆ, ಏನು ಈ ಮೂಕ ಪ್ರಾಣಿಗಳು ಗೋವುಗಳ ಸೇವೆ ಅದರದ್ದೇ ಸೇವೆ ಮಾಡ್ಕೊಂಡು ಬಂದಿರಿ. ಎಲ್ಲೂ ನೀವು ಹಣದ ಕಾಯಿ ತಕೊಂಡ್ ಬತ್ರಿ ಆಗಲಿ ನನ್ನ ಹತ್ರ ಎಂತದ್ದು ಇರ್ಲ, ಆಗ್ಲಿಗೆ ಒಂದು ಗಂಜಿ ತಿಂಬುತ್ತಿ ಕಾತಿರ್ಲೆ. ಈಗ ನನ್ಗೆ ಅಂತ ಗೊತ್ತಾ, ಮಕ್ಕಳಿಗೆ ಮರಿಗೆಲ್ಲ ಮದಿ ಆಯ್ತು, ಈ ಒಂದು ದಡ್ಡ ಸವಲತ್ತು ಮಾಡಿದ್ರು ಒಟ್ಟು ಬದುಕಿದ್ದೆ. ದಿನನಿತ್ಯ ಜೀವನ ಏನೋ ಹಾಕಿತ್ತು ದೇವರ ಲೆಕ್ಕದಲ್ಲಿ ಆತೈತೆ. ಅಂದ್ರೆ ಆ ಮಾಡಿದಂತ ಪುಣ್ಯಗಳು. ಹೌದು ಹೌದು ಹೌದು. ಮತ್ತೆ ಈಗ ನಾಯಿಗೂ ಮದ್ದಿತ್ತು, ನಾಯಿಗ ಎಂತ ಗೊತ್ತಾ, ಹಿಂಗ ಮಂಡಿ ಕಾಳು ಮಾಡ್ಕೊಂಡು ಬರ್ತಾ ಇದೆ ವಾತ್ ಕಸದ್ರಲ್ಲ ನಾಯಿಗ, ಅದಕ್ಕೆ ಅಂತದೆ ಚೌಳಿನ ಆ ಗೂಡನ್ನ ಹೇಳಿ ನಾಯಿಗೆಲ್ಲಾರು ವಾತ್ ಕಸ ಶುರುವಾರೆ ಅಂತ ಮಾಡುದು ಚೌಳಿ ಗೂಡನ್ನ ಚೌಳಿನ ಹಿಂಗ ಮುಷ್ಟಿ ಕೂಡ ಬಾಚ್ಕೋಬಹುದು. ಅದಕ್ಕೆ ಬದ್ನಿ ಸೊಪ್ಪು ಹಾಕಿ ಗುದ್ದಿ ಅವಕ್ಕೆ ರಸ ಹಾಕೋದು, ಬೆಲ್ಲ ಹಾಕಿ ಅವು ಕುಡಿತಾವ, ಕೈಕಾಲು ಬಂದ ಸಮೇತ ಸರ್ತದೆ ಸರ್ತಾತ್. ಚೌಳಿನ ಬದ್ನಿ ಸೊಪ್ಪಿಗೆ ಹಾಕಿ ಗುದ್ದಿ ಆ ರಸನ್ನ ಬೆಲ್ಲದ ಅಟ್ಟಿಗೆ ಹಾಕಿ ಕೊಟ್ಟರು ಕುಡು ಕೊಟ್ಟರು ನಾಯಿ ಸರಿ ಆಗ್ತದೆ. ಓಹೋ, ಇದುವೆಲ್ಲ ಮದ್ದು ಮದ್ದಿತ್ತು ಮಗ, ಎಲ್ಲ ಮದ್ದಿತ್ತು. ಆದ್ರೆ ಈಗೆಲ್ಲ ಆಯ್ದಿದ್ದಕ್ಕೆ ಯಾವ ಮದ್ದು ಇಲ್ಲ. ಈಗ ನೆನಪಾಯ್ದಿದ್ದಕ್ಕೆ ಯಾವ್ದು ಮದ್ದು ಇಲ್ಲ. ಹಂಗಾಗಿ ಆದ್ರೂ ಇವತ್ತಿನವರೆಗೂ ನಿಮ್ಗೆ ಏನೆಲ್ಲ ಸೇವೆ ಮಾಡ್ಕೋಬೇಕಾಗ್ತ ಅದು ಮಾಡ್ಕೊಂಡು ಬಂದಿದೆ. ಇನ್ನೊಂದು ವಿಷಯ ಅಂತ ಕೇಳಿದ್ರೆ, ನಮ್ಮ ಕಮಲಬಾಯಿ ಅಮ್ಮಂಗೆ ಸಾಧಾರಣ ಒಂದು 2 ವರ್ಷದ ಹಿಂದೆ ಸ್ವಲ್ಪ ಆರೋಗ್ಯ ಏರುಪೇರಾಗಿ ಬಿದ್ರಮ್ರೆ, ಆ ಬಿದ್ರ ಮೇಲಿಂದ ಸ್ವಲ್ಪ ತಲೆ ಆಪರೇಷನ್ ಆಯ್ತು. ಅದ್ರ ಮೇಲಿಂದ ಈ ಕೆಲವೊಂದು ಔಷಧಿಗಳು ಅವರಿಗೆ ನೆನಪಾಯ್ದೆ ಇದ್ದದ ಕಾರಣಕ್ಕೆ ಇಷ್ಟೆಲ್ಲ ಗೊತ್ತಿತ್ತು. ಆ ಗೊತ್ತಿದ್ದ ಔಷಧಿಯನ್ನು ಇವತ್ತು ಕೊಡ್ತಿದ್ರಮ್ರೆ, ಇದಕ್ಕೂ ಮುಂಚೆ ತರ ತರದ ಮಸ್ತ್ ನಮ್ಮನೆ ಔಷಧಿ ಕೊಡ್ತಿದ್ರಮ್ರೆ. ಇದ್ರಟ್ಟೆ ಇನ್ನೊಂದು ವಿಷಯ ಅಂತ ಕೇಳಿದ್ರೆ, ನಮ್ಮ ಕಮಲಬಾಯಿ ಅಮ್ಮ ಒಬ್ರ ಬಿಜ್ಜಲ್ತಿ ಸಮೇತ ಹೌದಮ್ರೆ, ಇವತ್ತಿನ ದಿವಸ ನಮ್ಗೆ ಬಿಜ್ಜಲ್ತಿ ಅಥವಾ ಬಿಜ್ಜಲ್ತಾನ ಎಲ್ಲೂ ಕಾಮ ಸಿಕ್ಕುದಿಲ್ಲ, ಅದು ನಮ್ಮ ಕಮಲಬಾಯಿ ಅಮ್ಮ ಬಿಜ್ಜಲ್ತಿ ಸಮೇತ ಹೌದು. ಅದ್ರ ಸಂಗತಿ ಇನ್ನೊಂದು ಏನ್ಕೇಂದ್ರೆ, ನಮ್ಮ ಬಾಲಡಿ ಶಾಲಿದ ಹೆಲ್ಪರ್ ಆಗಿ ಸುಮಾರು ವರ್ಷ ಸೇವೆ ಮಾಡಿರ, ಎಷ್ಟೋ ಮಕ್ಕಳಿಗೆ ಉಂಬುಕ್ ತಿಂಬುಕ್ ಮಾಡಿ ಹಾಕಿರ. ಎಷ್ಟು ವರ್ಷ ಮಾಡಿರಿ ಅಮ್ಮ ಬಾಲಡಿ ಶಾಲೆಗೆ? 26 ವರ್ಷ. ಯಾವ ಬಾಲಡಿಂಗೆ? ಮಾರ್ವಿ, ಮಾರ್ವಿ ಅಂಗನವಾಡಿಗೆ 26 ವರ್ಷದಿಂದ ಅಂಗನವಾಡಿದ ಹೆಲ್ಪರ್ ಆಗಿ ಕೆಲಸ ಮಾಡಿ ಎಷ್ಟೋ ಮಕ್ಕಳಿಗೆ ಊಟ ಎಲ್ಲ ಮಾಡಿ ಹಾಕ್ತಾರೆ. ಎಲ್ಲದ್ರಾಗೂ ಮಕ್ಕಳ ಚಾಕರಿ, ವಿಶೇಷವಾಗಿ ಎಲ್ಲದ್ರಾಗೂ ಇವರು ಚಾಕರಿ ಮಾಡ್ಕೊಂತ ಬಂದಾರೆ, ಎಲ್ಲರಿಗೂ ಉಪಕಾರವನ್ನು ಮಾಡ್ಕೊಂತ ಬಂದಾರೆ. ಹಂಗ ಅವ್ರು ಹೇಳ್ರಾಗ ನಮ್ಮ ಕಾರ್ಯಕ್ರಮದ ಫಸ್ಟ್ ಮಾತಾಡಿಸೋರಿಗೆ, ಇವತ್ತು ನಾನು ಒಳ್ಳೆ ರೀತಿಯಂಗೆ ಅಂತ ನಾನು ಹುಷಾರಿಲ್ದೆ ಬಿದ್ದಾಗಳಿಗೆ ಇವತ್ತು ಒಳ್ಳೆ ರೀತಿಯಾಗಿದ್ದೆ ಅಂತ ಹೇಳಿದ್ರೆ, ನಾನೆಲ್ಲರೂ ಮಾಡಿದ್ದು ಚೂರ್ಪಾರ ಪುಣ್ಯ ಅದು, ಅದ್ರಿಂದವೇ ನಾನು ಇವತ್ತು ಹುಷಾರಾಗಿ ಇವತ್ತು ಇಲ್ಲಿ ಕೂಕ ಮಾತಾಡ್ತಿದ್ದೇನೆ ಅಲ್ದಾ. ಹಂಗೆ ಇನ್ನೊಂದು ಎಂತ ಕೇಳಿದ್ರೆ, ಯಾರಿಗಾರು ಇಂಥದ್ದು ಸಮಸ್ಯೆ ಕಳ್ಕೊಂಡ್ರಿ, ಈಗ ಒಂದು ಕೊಂಬಿನಿಷ ತಾಂಗದ್ದೇ ಇರಲಿ, ಆಗಳೇ ಅಮ್ಮ ಹೇಳ್ರಿ ಅಂತ ಕೇಳಿದ್ರೆ, ಆಸ್ಪತ್ರೆಗೆ ಹೋದಲ್ಲೂ ಗುಣ ಇಲ್ಲ ಅಂದ್ರೆ, ಕೊಂಬಿನಿಷ ತಾಂಗದ ಇಲ್ಲಿ ಅಥವಾ ಈ ಸಾಲಿ ಕಚ್ಚದ ಕಾಯಿಲಿ ಅಥವಾ ಒಂದು ಬದಿ ತಲೆನೋವಾಯಿಲಿ ಬೇರೆ ಕಡ್ದ ಗಾಯ ಇಲ್ಲಿ ಎಂಥದ್ದೇ ಆಗಲಿ, ಅಥವಾ ಮನೆಗೆ ಕೆಲವು ಅವ್ರು ಹೇಳ್ದಂಗೆ ಕರಳ್ ಗಂಟೆಗೆ ಹುಷಾರಿಲ್ದಿದೆ, ನಾಯಿಗೆ ಹುಷಾರಿಲ್ದಿದೆ, ಅಂಥದ್ದಾರು ಏನಾದರೂ ಸಮಸ್ಯೆ ಇದ್ದಿದ್ರೆ, ನಾವು ಇಲ್ಲಿ ಕಮಲಬಾಯಿ ಅಮ್ಮನ ಅವರ ನಂಬರನ್ನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ ಕಾಣಿ, ಈ ನಂಬರಿಗೆ ನೀವು ಸಂಪರ್ಕ ಮಾಡಿ ಇವರನ್ನ ಬಂದು ಇಲ್ಲಿಗೆ ಬಂದು ನೀವು ಔಷಧಿಯನ್ನು ತಗೊಂಡು ಹೋಗ್ಲಕ್ಕ ಯಾವುದೇ ಹೊತ್ತಿಗೂ ಇವರು ಕೊಡ್ತಾರೆ. ಹಾಗಾಗಿ ನಿಮ್ಗೆ ಏನಾದರೂ ಬೇಕಿದ್ದಿದ್ರೆ ಖಂಡಿತ ಬನ್ನಿ, ಈ ಸಂಖ್ಯೆಗೆ ಕರೆ ಮಾಡಿ ಅವ್ರ ಹತ್ರವೇ ನೀವು ಮಾತಾಡಿ ಅವ್ರ ಹತ್ರ ಮದ್ದು ತಗೊಂಡು ಹೋಗಕ್ಕೆ ಬನ್ನಿ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಭಾಳ ಉಪಯುಕ್ತ ಆಯ್ತು ಅಂತ ಅಳಗಿ ಇದೆಸ್ಕೊಂಡಿದ್ದೆ. ಯಾಕೆ ಹೇಳಿದ್ರೆ ಸುಮಾರು ಬಗ್ಗೆ ಈ ಮದ್ದೆಲ್ಲ ಹೇಳ್ರೆ, ಇವತ್ತಿನ ದಿವಸದಾಗ ಅವ್ರು ಅದನ್ನೆಲ್ಲ ನೆನ್ಪಿಟ್ಕೊಂಡು ಮನೆಗೆ ಯಾರೆಲ್ಲ ಮದ್ದು ತಗೊಂಡು ಹೋಗ್ಬತ್ತರೋ ಅವ್ರಿಗೆಲ್ಲರಿಗೂ ಮದ್ದು ಕೊಟ್ಕೊಂಡು ಒಳ್ಳೆ ರೀತಿಯಾಗಿ ಇದ್ರು ನಮ್ಮ ಕಮಲಬಾಯಿ ಅಮ್ಮ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆ ರೀತಿಯಾದ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿರ, ಇವರಿಗೆ ನಮ್ಮ ಕಲಾ ಚಿಗುರು ಕಡೆಯಿಂದ ತುಂಬ ಮನದ ಧನ್ಯವಾದಗಳು ಅಮ್ಮ.